ಟೆಂಟ್ಗೆ ನಾನು ಬೆಂಗಳೂರಿಗೆ ಬಂದಿದ್ದು. ಎಂಟು ಅಣ್ಣ ತೆಗಿತಾವಾಗ ಟೆಂಟ್ ನಮ್ಗೆ ಯಾರು ದುಡ್ಡು ಕೊಡ್ತಿಲ್ಲ, ಎಂಟು ಅಣ್ಣೇನು ಕೊಡ್ತಿರಲಿಲ್ಲ, ಯಾರು ಕೊಡ್ತಿರಲಿಲ್ಲ. 5 ರೂಪಾಯಿ ಊಟ, 5 ರೂಪಾಯಿ ಚಾಪೆ, ಬೆಳಗ್ಗೆ ಹೋಗೋದು ಹಿಂಗೆ ಏನೋದು ಬರೋದು. ನಂತರ ನನಗೆ ಗಾಡ್ಫಾದರ್ ಸಿಕ್ಕಿದ್ರು ಶಂಕರ್ನವ್ರು. ಅವ್ರು ನನ್ನ ಕೆಲಸ ನೋಡಿ ಸ್ವಂತ ಪಿಕ್ಚರ್ ಮಾಡಿದ್ರು. ಮಿಂಚಿನ ಊಟ ನಿಮ್ಮ ಬಾಕೃಷ್ಣ ಸ್ವಂತ ಪಿಕ್ಚರ್ ಮಾಡ್ತಿರ್ತೀನಿ ಅಂತ ಹೇಳ್ಬಿಟ್ಟು ಅವತ್ತೇ ಬ್ಯಾಕಪ್ ಹತ್ತಿರ ನಾನು ಮಂಗಳೂರಲ್ಲಿ 2,000 ರೂಪಾಯಿ ಚೆಕ್ ಕೊಟ್ಟರು. ಇವತ್ತು ಶಂಕರ್ನವ್ರು ಬಿಡಿ ಇಷ್ಟು ಫಾಸ್ಟು ಅಷ್ಟು ಫಾಸ್ಟ್ ಆಗ್ಬಿಟ್ರು. ಅವ್ರು ಇದ್ದಿದ್ರೆ ಗಾಡಿನ ಅಲ್ಲೋಡ ಹೋಗ್ಬೋದು ಬಿಡಿ ಸರ್. ನನ್ನ ಮದುವೆ ಟೈಮಲ್ಲಿ ಆ್ಯಕ್ಚುಲಿ ದುಡ್ಡಿದ್ದಿಲ್ಲ ನನ್ನ ಹತ್ರ. ಆಗಲೇ 1982 70,000 ಕಲೆಕ್ಷನ್ ಆಗಿತ್ತು. ನೋಡಿ ಕೆ ಜಿ ಎಫ್ ಬರೋವರೆಗೂ ಪಾರ್ಟ್ ಟು ಬರೋವರೆಗೂ ಎಲ್ಲ ಡಿಸ್ಟ್ರಿಬ್ಯೂಟರ್ ಪಿಕ್ಚರ್ ನಿಲ್ಲಿಸ್ಬಿಟ್ರು. ಅದಕ್ಕೆ ಭಯ ಆಗ್ಬಿಡ್ತವ್ರು. ಈಗ ಪ್ರೊಡ್ಯೂಸರು ನಂಬಿಕೆ ಮೇಲೆ ಅಮೌಂಟ್ ಹಾಕ್ತಾನಲ್ಲ, ಬಟ್ ಅವ್ರು ನಿಮ್ಮ ಮೇಲೆ ನಂಬಿಕೆ ಇದೆ ಕೃಷ್ಣ ಅಂದರು. ಅದು ಅವಾರ್ಡ್ ಬರುತ್ತೆ ಅಂತ ಗ್ಯಾರಂಟಿ ನನಗೆ ಗೊತ್ತಿದೆ. ಇದುವರೆಗೆ ಗೊತ್ತಿದೆ. 6 ಗಂಟೆ ಒಂದು ಚಾಪೆ ಹಾಕ್ಬಿಟ್ಟು ಒಂದು 1,000 ಬನ್ ಹಾಕ್ಬಿಡು. ಆ ಬನ್ನು ಟೀ ಅದೇ ಬೆಳಿಗ್ಗೆ ನಮಗೆ ಎನರ್ಜಿ. ಒಂಥರ ಧೂಳು ಬಂತು. ಆ ಧೂಳು ಬಂದಾಗ ನಾನು 3 ಕಿಲೋಮೀಟ್ರು ಕುತ್ಕೊಂಡು ಹೋಗ್ಬಿಟ್ಟೆ. ನನ್ನ ಮಲಗಂಗಿಲ್ಲ, ಏನೋ ಮಲಗಿದೆ ಕೃಷ್ಣ ಇದ್ದೋಳು ಇದ್ದೋಳು ಅನ್ನೋರು. ನಮ್ಮ ಪ್ರಶಾಂತ್ ಅವ್ರು ಹೆಂಗಿದ್ದಾರೆ, ಅವ್ರ ಪಾರ್ಟ್ 1 ಪಾರ್ಟ್ 2 ಇರ್ಬೋದು ಗೊತ್ತಿಲ್ಲ, ಅವರು ಭಾಳ ಫಾಸ್ಟ್ ಸರ್, ಭಾಳ ಫಾಸ್ಟ್. ಇದನ್ನೇ ಮಾಡ್ತಿರ್ಲಿಲ್ಲ ಅವರು. ಟೀಮು ಮೇಕಪ್ ಹಾಕಿ ಡೈರೆಕ್ಟ್ರು ಇಂಟರ್ವ್ಯೂ ಮಾಡಿದ್ದು. ಅವ್ನು ಕಟ್ಟಿದ ಸಿರಪ್ ಸಿಕ್ಕೆ ಅವನ ಗಾಡಿ ಇಟ್ಕೊತ ಸರ್. ಆ ಗಾಡಿ ನರಾಚಲ್ಲಿರೋ ಪ್ರತಿಯೊಬ್ಬರಿಗೂ ಉಸಿರು ಕೊಟ್ಬಿಡ್ತು. ನಿಮ್ಗೊಂದು ಸಲಹೆ ಕೊಡ್ತೀನಿ, ನೀ ಮಾತ್ರ ಅವನಿಗೆ ಅಡ್ಡ ನಿಲ್ಲಕ್ಕೆ ಹೋಗ್ಬೇಡಿ ಸರ್.